तत्स्वरूपराद परम पूज्य महाजगद्गु डॉक्टर गंगा माता हस्तीचरण के वंदी एला जन्मूर्ति दिवस विशेषवा शून्यपीठद पीठहरण कार्यक्रम बसवज्योति पुरुषकटे होंगे तक बरता अलीवे नावेलू चिंतनवानी समावेश शरण ते ती बुद्ध मकड़े भूतपूर्वक शरण शरणार्थी हेड़ी शरण शरणार्थी नुडिदरे गुरुवागि नुडियबेकु कुळितरे लिंगवागि कुळितिरबेकु नडेदरे परमनागि नडेयबेकु इद्दरे जंगमवागि इरबेकु ई नाल्कर अनुसरणे इल्लदवरु एष्टु दिन बदुकिदरेनो अप्पन प्रिय कूडल चन्न बसवण्ण इदु हडपद अप्पन्नवर ओंदु वचन लिंगायत धर्म तत्व निष्ठेयन्न वचन साहित्य प्रतियोब्ब मानवनु लिंग देवनोडने पडुवर्गु वंदागबेकु गुरुलिंग जंगम स्वरूपवन्न नावु पडेदुकोळ्ळबेकु इदु आचार विचारगळ संयोजनेयिंद नडे नुडियिंद होद्दानिकेयन्नु माडिकोंडु होगुवंत ओंदु धर्म प्रतियोब्ब मनुष्य 84 लक्ष जोड़ियोळगे तिरुगाडि बंदिद्दाने कोनेगे इदु मानव जन्म इदु अरिविन जन्म ज्ञानवन्न पडेदुकोंडु परमात्मने बडुवर्गु वंदागुवंत अमूल्यवादंत जन्मवन्न सार्थक माडिकोळ्ळबेकंद्रे वचन साहित्यवन्न नावु प्रतिदिन अध्ययन माडि अनुष्ठान माडबेकु अदक्के शरणरु एष्टु मार्मिकवागि हेळ्तारंद्रे ನುಡಿದರೆ ಗುರುವಾಗಿ ನುಡಿಯಬೇಕು ನಾವು ಏನೇ ಮಾತನಾಡಬೇಕಂದ್ರೆ ಅರಿವನ್ನ ಜಾಗೃತಿ ಮಾಡ್ಕೊಂಡು ನಾವು ಮಾತನಾಡಬೇಕು ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರತಕ್ಕಂತ ಶರಣ ಸುರೇಶ್ ಚಂದ್ರ ಶೆಟ್ಟಿ ಅವರು ಆಗಮಿಸಿದ್ದಾರೆ ದಯವಿಟ್ಟು ವೇದಿಕೆಯಿಂದ ಆಗಮಿಸಿದ್ದಾರೆ ಅಂತ ಹೇಳಿದ್ರು ಗುರುವಾಗಿ ನುಡಿಬೇಕಂತಂದ್ರೆ ಏನಂದ್ರೆ ನಾವು ಸಾಹಿತ್ಯನ ಬರವೇ ಗುರುವಿನ ಪೂಜೆ ಮಾಡ್ಕಂತ ಹೋಗ್ವಿ ನಮ್ಮಲ್ಲಿ ಅರಿವು ಜಾಗೃತ ಆಗಲಿಕ್ಕಂದ್ರೆ ಅರಿವೇ ಗುರು ಆಗಬೇಕು ಬರೀ ಬೇರೆಯವರ ಮಾತುಗಳನ್ನು ಕೇಳಿ ಅವರಿಂದ ನಾವು ಪ್ರಭಾವಿತ ಆಗಬಾರದು ಅದು ನಮ್ಮ ಅಂತರಂಗದಲ್ಲಿ ಇದ್ದಂತ ಅರಿವನ್ನ ಎಲ್ಲಿವರೆಗೆ ನಾವು ಜಾಗೃತ ಮಾಡೋದಲ್ಲ ಆ ಗುರುವಿನ ಆಶೀರ್ವಾದ ನಮಗೆ ಆಗಲ್ಲ ಗುರುವಿನಿಂದ ದೀಕ್ಷೆ ಪಡೆದುಕೊಂಡು ಸಾಧನೆಯನ್ನು ಮಾಡ್ತಾ 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 ನಮ್ಮ ಅರಿವು ಜಾಗೃತ ಆಗಬೇಕು ಅರಿವು ಜಾಗೃತ ಆಗಬೇಕಂದ್ರೆ ನಾವು ಆ ಗುರು ಕೊಟ್ಟಂತ ಲಿಂಗಾನುಸಂಧಾನವನ್ನ ಪ್ರತಿಯೊಬ್ಬರು ತಪ್ಪದೇ ಮಾಡಬೇಕು ಆ ಲಿಂಗಾನುಸಂಧಾನವನ್ನು ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಹೋದಾಗ ಮಾತ್ರ ನಮ್ಮ ಅರಿವು ಜಾಗೃತ ಆಗಲಿಕ್ಕೆ ಸಾಧ್ಯ ಈ ಜಗತ್ತಿನಲ್ಲಿ ನಾಲ್ಕು ಜನ ಇದ್ದಾರೆ ತಲಿವಾಂಡ್ರು ಒಂದು ಪರತಂತ್ರ ತಲಿಯವರು ಆಮೇಲೆ ಅತಂತ್ರ ತಲಿಯವರು ಮುಂದೆ ಕುತಂತ್ರ ತಲಿಯವರು ಸ್ವತಂತ್ರ ತಲಿಯವರು ಪರತಂತ್ರ ಅಂದ್ರೆ ಬೇರೆಯವರು ಏನು ಹೇಳ್ತಾರೆ ಅವಾಗ ಎಸ್ ಅನ್ನೋದು ಕಾಲು ಬೆಳಗೈತೆ ಅಂದ್ರೆ ಎಸ್ ಅನ್ನೋದು ಅಂದ್ರೆ ತಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಂಗಿಲ್ಲ ಬೇರೆಯವರು ಏನು ಹೇಳ್ತಾರೆ ಅದ್ರ ಮೇಲಿಂದ ನಡ್ಕೊಂಡು ಹೋಗೋರು ಇದು ಪರತಂತ್ರ ಬುದ್ಧಿ ಆಮೇಲೆ ಅತಂತ್ರ ಅಂದ್ರೆ ಅವರು ಹೇಳಿದ್ದು ಕೇಳಂಗಿಲ್ಲ ಮತ್ತೊಬ್ಬರು ಹೇಳಿದ್ದು ಕೇಳಂಗಿಲ್ಲ ತನಗೂ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗಲ್ಲ ನಮ್ಮನೆ ಅತಂತ್ರ ಆಗಿದೆ ನಮ್ಮ ರಾಜಕೀಯ ಅತಂತ್ರ ಆಗಿದೆ ಆ ಕಡೆ ಬಹುಮತ ಈ ಕಡೆ ಬಹುಮತ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅತಂತ್ರತೆಯಿಂದ ಕೂಡಿದಂತ ಬುದ್ಧಿ ಅದು ಇರಬಾರದು ಕುತಂತ್ರತೆ ಅಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ಯಾರ ಮನೆ ನಾನು ಎತ್ತಿ ಹಾಕಲಿ ಹಣ ಹೆಂಗ ದೋಚಲಿ ಆ ಪರಿಸ್ಥಿತಿ ಹೇಗೆ ಹೋಗಿಸಲಿ ಬರೀ ಕುತಂತ್ರವಾದಂತ ಸಾಕಷ್ಟು ವಿದ್ಯೆ ಕಲಿತಿರ್ತಾರೆ ಜಾಣರು ಇರ್ತಾರೆ ಆದ್ರೆ ಇದರಲ್ಲಿ ಜಾಣರು ಇರ್ತಾರ ಕುತಂತ್ರತನ ಮಾಡುವ ಒಂದು ನಿಟ್ಟಿನಲ್ಲಿ ಅದಕ್ಕಾಗಿ ಆ ಕುತಂತ್ರ ತೆಲೆನೂ ಬೇಡ ಸ್ವತಂತ್ರ ತೆಲೆ ಬೇಕಂತ ಹೇಳಿ ಸರ್ವಮೂರ್ತಿ ಒಂದು ಕಡೆ ಹೇಳ್ತಾನೆ ತಂತಿ ವಾದ್ಯವ ಲೇಸು ಮಂತ್ರಿಯ ಕೆಳಲೇಸು ಯಂತ್ರವಾಹನ ಕೈಲೇಸು ಜಗದೊಳಗೆ ಸ್ವತಂತ್ರ ವೇಲೇಸು ಸರ್ವಂತ ಅಂತ ಹೇಳ್ತಾರೆ ನಾವು ಸ್ವತಂತ್ರ ಬುದ್ಧಿಯನ್ನು ಎಲ್ಲಿವರೆಗೆ ಉಪಯೋಗ ಮಾಡಿಕೊಳ್ಳೋದಲ್ಲ ನಮ್ಮ ಜೀವನ ಸಾರ್ಥಕ ಆಗಲ್ಲ ಅದಕ್ಕಾಗಿ
ನುಡಿದರೆ ಗುರುವಾಗಿ ನುಡಿಯಬೇಕು. ಆ ಅರಿವನ್ನು ಜಾಗೃತಿ ಇಟ್ಟುಕೊಂಡು ನಾವು ನುಡಿದಾಗ ನಮ್ಮಿಂದ ತಪ್ಪುಗಳು, ಮೋಸಗಳು, ಅನ್ಯಾಯ, ವಂಚನೆ, ಚಾಡಿ ಹೇಳೋದು ಇವೆಲ್ಲ ಆಗಲ್ಲ. ಅದು ಇಲ್ಲದಕ್ಕೆ ನಾವು ತಪ್ಪುಗಳನ್ನ ಎಸಗ್ತಾ ಇರ್ತೀವಿ. ಅದಕ್ಕಾಗಿ ಆ ಒಂದು ಅರಿವನ್ನ ಜಾಗೃತ ಮಾಡಿಕೊಂಡಾಗ ಆ ಪರಮಾತ್ಮ ಸ್ವರೂಪವೇ ನಾವಾಗ್ತೀವಿ. ಸಿದ್ಧರಾಮ ಶಿವಗಳು ಒಂದ್ ಕಡೆ ಹೇಳ್ತಾರೆ, ತಿಳಿ ನೀರಂಬೆ ತಿಳಿ ನೀರಂಬೆ ತಿಳಿ ನೀ ಎಂದು ಒಂದು ದಿನ ಎಂದಿಲ್ಲೇನೆ ಮಾನವ, ಕ್ಷಣ ಕ್ಷಣಕ್ಕೆ ತಿಳಿ ನೀ ಎಂದಡೆ ತಳುವದೆ ಕೊಡದೆ ತನ್ನ ನಿಜವಾದ ಕಪಿಲೆ ಸಿದ್ಧ ಮಲ್ಲಿಕಾರ್ಜುನ. ಕ್ಷಣ ಕ್ಷಣಕ್ಕೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಅರಿವಿನ ಜಾಗೃತಿಯಲ್ಲಿದ್ದಾವಾಗ ಪರಮಾತ್ಮ ತನ್ನ ಪದವನ್ನೇ, ತನ್ನ ಒಂದು ಜ್ಞಾನವನ್ನೇ ಅವ್ರು ಕೊಡ್ತಾನಂತ ಹೇಳ್ತಾರೆ. ಅದಕ್ಕಾಗಿ ನುಡಿದರೆ ಗುರುವಾಗಿ ನುಡಿಯಬೇಕು, ಕುಳಿತರೆ ಲಿಂಗವಾಗಿ ಕುಳಿತಿರಬೇಕು. ನಾವು ಪೂಜೆಗೆ ಕುಂತಾವಾಗ ಅಲಗಾಡ್ತಾ ಇರಬಾರ್ದು, ನೇರವಾಗಿ ಅನ್ವಿಷದೃಷ್ಟಿಯಿಂದ ಲಿಂಗವನ್ನು ನೋಡ್ತಾ 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 ಆ ಲಿಂಗ ಸ್ವರೂಪವೇ ನಾವು ಆಗಬೇಕನ್ನೋದು ಇದು ಪರಿಕಲ್ಪನೆ. ನಮ್ಮ ಆತ್ಮ ಲಿಂಗ ಸ್ವರೂಪ ಆಗ್ತೀವಿ. ಲಿಂಗ ಪೂಜೆ ಬರೀ ಸಹಿತನ ಮಾಡಿ 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 ಅದಕ್ಕೆ ಹೋಗಬಾರ್ದು, ಅದ್ರ ಜೊತೆಗೆ ನಮ್ಮ ಆತ್ಮ ಲಿಂಗ ಸ್ವರೂಪ ಆಗಬೇಕು. ಪರಮಾತ್ಮನ ಒಂದು ಅಂಶ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇದೆ ಅಂದರೆ ಆ ಒಂದು ಅದ್ಭುತವಾದಂಥ ಶಕ್ತಿ ನಮ್ಮಲ್ಲಿದೆ. ಅದನ್ನು ಅವ್ರು ಬಯಸ್ಕೊಳ್ಬೇಕಂದ್ರೆ ನಾವು ಶರಣರ ವಚನಗಳನ್ನು ಮೆಲುಕು ಹಾಕಬೇಕು. ಹೇಗಪ್ಪ ಅಂತಂದ್ರೆ, ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದುವಿಂದಾತನೇ ಸುಖಿ, ಪಂಚೇಂದ್ರಿಯ ವಿಳಿಚ್ಛೆಯಲ್ಲಿ ಕೇಳು ಮನವನ್ನು ಸುಳಿವಾತನೇ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚ, ಮನವು ಅಂತರ್ಮುಖವಾಗಲೇ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ಮಿಗಿರಲಾದ ಮುಕ್ತನು, ಮನೋಲಯವಾಗಲೇ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನ ಹೇಳ್ತಾರೆ. ಈ ಏನು ಇಂದ್ರಿಯಗಳಾದವೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ಇವು ಹೊರಗಡೆ ವಿಕಾರಿಸುವ ಮನವ, ಕಣ್ಣುಗಳು ಏನೇನು ನೋಡ್ಬೇಕಂತವೆ, ಕಿವಿ ಕೇಳಬೇಕಂತದೆ, ಮೂಗು ವಾಸನೆ ಏನೇನು ನೋಡಬೇಕು ವಾಸಿಸ್ಬೇಕಂತದೆ, ಕೈಗಳು ಏನೇನು ಮುಟ್ಟಬೇಕಂತವೆ, ಕಾಲುಗಳು ಎಲ್ಲೆಲ್ಲೇ ಹೋಗ್ಬೇಕಂತಾವೆ, ಇವು ಹೊರಗಡೆ ಒಳಗಡೆ ಬೇಕಾವೆ ಮನ ಬುದ್ಧಿ ಚಿತ್ತ ಅಹಂಕಾರಗಳು. ಹಾಗೆ ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾಗಲೇ ಸುಖಿ, ಅವನ ಕಂಟ್ರೋಲ್ದಲ್ಲಿರಬೇಕು. ಅವಾಗೇನಾಗುತ್ತೆ, ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಅಂತರ್ಮುಖ ಆಗಬೇಕಂದ್ರೆ ನಾವೇನು ಮಾಡಬೇಕು, ನಮಗೆ ಕೊಟ್ಟಿದ್ದಾರೆ ನೋಡು ಇಷ್ಟಲಿಂಗ ಯೋಗ, ಇದು ಅನುಸಂಧಾನ ಮಾಡಲಿಕ್ಕೆ, ಕಾನ್ಸಂಟ್ರೇಷನ್ ಆಫ್ ಮೈಂಡ್, ಏಕಾಗ್ರತೆ ಬರಬೇಕಂದ್ರೆ ನಾವು ತ್ರಾಟಕ ಯೋಗನ ಪ್ರತಿಯೊಬ್ಬರು ಅವಶ್ಯವಾಗಿ ಮಾಡಲೇಬೇಕು. ಆ ತ್ರಾಟಕ ಯೋಗದಿಂದ ನಮ್ಮಲ್ಲಿರುವಂತಹ ಅದ್ಭುತ ಒಂದು ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ. ಆ ಕುಂಡಲಿನಿ ಶಕ್ತಿ ಜಾಗೃತ ಆದಾವಾಗ ನಮ್ಮ ಆನಂದಕ್ಕೆ ಅಲ್ಲಿ ಕೊನೆಯೇ ಇರೋದಿಲ್ಲ. ಆ ರೀತಿಯಾಗಿ ಆ ಒಂದು ಅದ್ಭುತ ಶಕ್ತಿ ನಮ್ಮಲ್ಲಿ ಅವಲಂಬಿಸಬೇಕಂದ್ರೆ ನಾವು ಕುಳಿತರೆ ಲಿಂಗವಾಗಿ ಕುಳಿತಿರ್ಬೇಕಂದ್ರೆ ಏನು ಲಿಂಗ ಪೂಜೆ ಮಾಡಕ್ ಕುಳಿತರೆ ಚಿತ್ರದ ಗೊಂಬೆ ಅಂತಿರ್ಬೇಕಂತ ಹೇಳ್ತಾರೆ. ಅಂಗೈ ಲಿಂಗದಲ್ಲಿ ಕಣ್ಗಳು ನಟ್ಟು ಎವೆ ಹಣಸದೆ ಮನ ಕವಲಿಡದೆ, ಲಿಂಗವ ನೋಡಿ ನೋಡಿ ಮನದಲ್ಲಿ ಕವಲಿಡದೆ, ಲಿಂಗವನ ನೆರವ ಲಿಂಗ ಸುಖ ಸಂಪನ್ನರನೆ ಲಿಂಗವೆಂಬನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಪೂಜೆಗೆ ಕುಳಿತುವಾಗ ಬರೀ ಒಂದು 5 ನಿಮಿಷ 10 ನಿಮಿಷ ಮಾಡಿ ಬಿಟ್ಟು ಹೋದ್ರೂ ಅಲ್ಲ, ನಾವು ಹೆಚ್ಚಿನ ಸಮಯವನ್ನ ಅದರಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಎಷ್ಟು ಸಮಯ ನಾವು ಅದರಲ್ಲಿ ತೊಡಗಿಸಿಕೊಂಡಾವಾಗ ಅಲ್ಲಿ ಏನಾಗುತ್ತೆ, ನಮ್ಮಲ್ಲಿದ್ದಂತ ಅದ್ಭುತ ಶಕ್ತಿ ಹೊರಗಡೆ ಬರ್ತದೆ. ನಾವು ಊಟ ಮಾಡ್ಲಿಕ್ಕೆ ಎಷ್ಟು ಸಮಯ ಕೊಡ್ತೇವ್ರಿ, ಮಲ್ಕೊಳ್ಳಿಕ್ಕೆ ಎಷ್ಟು ಸಮಯ ಕೊಡ್ತೇವಿ, ಟಿವಿ ನೋಡ್ಲಿಕ್ಕೆ ಎಷ್ಟು ಸಮಯ ಕೊಡ್ತೀವಿ, ಕಟ್ಟಿ ಮಲ್ಕೊತ ಹಾಳು ಹರಟಿ ಹೊಡಿಲಿಕ್ಕೆ ಸಮಯ ಹೋಗುತ್ತೆ. ಆದ್ರೆ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳಿಕ್ಕೆ, ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಮಯ ಎಷ್ಟು ಕೊಟ್ಟಿದ್ದೀವಂತ ನಾವು ಅಂತರಾಗವನ್ನ ನಾವು ಮಾಡಬೇಕಾಗ್ತದೆ. ಶರಣರು ಅವರು ಇಲ್ಲಿವರೆಗೆ ಯಾಕೆ 770 ಅಮ್ಮಗಳಾದೇಶ ನಾವು ಸ್ಮರಣೆಯನ್ನು ಮಾಡಿದ್ವಿ, ಯಾಕೆ ಮಾಡಿದೆ, ಅವರು ಗುರುವನ್ನು ಪೂಜೆ ಮಾಡಿ ಅರಿವೆ ಗುರು ಆದರು, ಲಿಂಗ ಪೂಜೆ ಮಾಡಿ ಅವರು ಲಿಂಗ ಸ್ವರೂಪ ಆದರು, ಜಂಗಮವನ್ನು ಪೂಜಿಸಿ ಅವರು ಏನಾದರು ಮಹಾನುಭಾವಿಗಳಾಗಿ ಪ್ರತಿಯೊಬ್ಬರು ಜಂಗಮ ಸ್ವರೂಪಗಳಾದರು. ಅದೇ ರೀತಿಯಾಗಿ ಈ ಇಷ್ಟಲಿಂಗ ಯೋಗ ಏನಿದೆ ಅದನ್ನು ಆಚರಣೆ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಒಂದು ಪರಮ ಪವಿತ್ರ ಕಾಯಕ ಯಾವುದಾದ್ರೆ ಬೆಳಗಿನ ಜಾವದಲ್ಲಿ ಇಷ್ಟಲಿಂಗ ಪೂಜೆ. ಗುರುವಿನ ಅನುಗ್ರಹ ಆಶೀರ್ವಾದ, ದೇವರ ಅನುಗ್ರಹ ಆಶೀರ್ವಾದದಿಂದ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಏನಾದರೂ ಸಾಧಿಸಬಹುದು, ಮತ್ತೇನಾದರೂ ಸಾಧಿಸಬಹುದು, ತಾನಾದರೂ ಸಾಧಿಸಬಾರದು. ಲಿಂಗದೇವನ ಕರುಣವುಳ್ಳವಂತಲ್ಲದೆ ಪರಮಾತ್ಮನ ಕರುಣೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಶರಣರ ಸತ್ಸಂಗವನ್ನು ನಾವು ಅವಶ್ಯವಾಗಿ ಮಾಡಬೇಕು. ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ,
ಅಯ್ಯಾ ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವರನ್ನು ಕಾಣಬಹುದು ಮಹಾನುಭಾವರ ಸಾಯಬಹುದು ಲಿಂಗವನ್ನು ನೆರೆಯಬಹುದು ಜಂಗಮವನ್ನು ನೆರೆಯಬಹುದು ಪ್ರಸಾದವನ್ನು ನೆರೆಯಬಹುದು ತನ್ನತ ನೆರೆಯಬಹುದು ಇದು ಕಾರಣ ಸದ್ಭಕ್ತರ ಸಂಘವನೇ ಹೇಳಿಸೋ ಲಿಂಗದೇವ ಅಂತ ಹೇಳಿ ಗುರುಬಸವನವರು ಹೇಳುವಂತೆ ಆ ಶರಣರ ಸಂಘ ಬಹಳ ಮಹತ್ವವಾದಂತ ಪಾತ್ರವನ್ನು ವಹಿಸ್ತಾ ಇದೆ ಅದಕ್ಕಾಗಿ ನಾವು ಇಷ್ಟಲಿಂಗ ಯೋಗವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ಆ ದೇವರ ಒಂದು ಕರುಣೆ ನಮ್ಮ ಮೇಲೆ ಹರಿದು ಬರ್ತದೆ ಆ ಕರುಣೆ ಹರಿದು ಬಂದಾಗ ಮಾತ್ರ ಅವರ ಗ್ರೇಸ್ ಇಳಿಸ್ಕೋಬೇಕಂದ್ರೆ ನಾವು ಸಮಯವನ್ನು ಹೆಚ್ಚಿಗೆ ಕೊಡಬೇಕು ಯಾವಾಗ ಮಾಡಬೇಕು ಈ ಪೂಜೆ ಅಂತ ಕೇಳಿದ್ರೆ ಶರಣ ಹೇಳ್ತಾರೆ ಗಾಂಧಾರಿ ಮಾಂಧಾರಿ ಎಂಬ ಆ ರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಊರ ಕೋಳಿ ಕಾಡು ನವಿಲು ಅದರದ ಮುನ್ನ ಲಿಂಗವ ಪೂಜಿಸಬೇಕು ಪುಷ್ಪ ಮೂರ್ತಿ ತುಂಬಿ ನಿರ್ಮಾಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕು ಗೋವುಗಳ ಪಲುವ ಪಾಪಿಯ ಧ್ವನಿ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು ತನ್ನೊಡನೆ ಮಲಗಿದ್ದ ಸತಿಯ ನೆಲ್ಲಿಸದೆ ಲಿಂಗ ಕೆರೆವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ ಲಿಂಗದೇವ ಅಂತ ಬಸವಣ್ಣನವರು ಹೇಳ್ತಾರೆ ಮೂರರಿಂದ ಆರರೊಳಗೆ ಅಲ್ಲೇನಿರ್ತದ ಬ್ರಾಹ್ಮಿ ಮೂರ್ತಿ ಭಜವು ಮೂರರಿಂದ ನಾಲ್ಕು ಒನ್ ನಂಬರ್ ಹೇಳುವುದು ನಾಲ್ಕರಿಂದ ಐದು ಎರಡನೇ ನಂಬರ್ ಐದರಿಂದ ಆರು ಮೂರನೇ ನಂಬರ್ ಇನ್ನು ಆರರಿಂದ ಮುಂದೆ ಹೇಳೋರು ಅವರೆಲ್ಲ ಸೂರ್ಯಪುತ್ರ ಬೆಳಗಿನ ಜಾವದಲ್ಲಿ ಅಗ್ನಿ ಬಸವಣ್ಣನವರು ಇಡೀ ಜಗತ್ತಿನ 700 ಕೋಟಿ ಜನರಿಗೆ ಎರಡು ಕಾಡ್ತಾವ್ರೆ ಎರಡು ಒಂದು ಅಪಮೃತ್ಯು ಅಪಮೃತ್ಯು ಬರ್ತದ ನೋಡ್ರಿ ಅದೊಂದು ಆಮೇಲೆ ಕಷ್ಟ ಕೋಟಿಗಳು ಬಡತನಗಳು ಬಡತನ ಬರ್ತಾವಿಲ್ರಿ ಅವೆಲ್ಲವನ್ನೂ ತಪ್ಪಿಸ್ಕೊಳ್ಬೇಕಾದ್ರೆ ಗುರು ಬಸವಣ್ಣನವರು ನಮಗೆ ಒಂದು ಉಪಾಯವನ್ನು ಹೇಳಿದ್ದಾರೆ 12ನೇ ಶತಮಾನದಲ್ಲಿ ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವನೇನೆ ತಪ್ಪುವವು ಅಪಮೃತ್ಯು ಕಾಲಕರ್ಮ ನಡು ದೇವ ಪೂಜೆಯ ಮಾಟ ದುರಿತ ಬಂದನ ನೋಟ ಶಂಭು ನಿಮ್ಮೈ ನೋಟ ಹೇಳಿ ಇಂಗಲಾ ಕಂಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬುವುದು ಜಂಗಮಾರ್ಚನೆ ಮಾಟ ಲಿಂಗದೇವರ ಕೂಡುವ ಕೂಟ ಅಂತ ಹೇಳ್ತಾರೆ ಬೆಳಗಿನ ಸಮಯ ಅಂತ ಹೇಳಿದ್ರೆ ಅವರು ನೆನೆದಾಡೆ ಅಂತ ಅದನ್ನು 5 ನಿಮಿಷ 10 ನಿಮಿಷ ಅಷ್ಟೇ ಮಾಡಿ ಆದ್ರೆ ಹೆಚ್ಚಿನ ಸಮಯವನ್ನ ಅದರಲ್ಲಿ ನಾವು ಮುಗಿಸಿಕೊಂಡಾವಾಗ ಅಲ್ಲಿ ನಮಗೆ ಶಕ್ತಿ ಅವತರಣ ಆಗುತ್ತೆ ನೀವು ಊಟ ಮಾಡಲಿಕ್ಕೆ ಕೂತಿರ್ತೀರಾ ಒಂದು ಅರ್ಧ ರೊಟ್ಟಿ ತಿಂದು ಹೇಳ್ರಂದ್ರೆ ಏನಂತ ನೀವು ಹೇಳ್ತಾರಾ ಹೇಳ್ತಾರೆ ಹೇಳ್ರಿ ಹೇಳ್ರಿ ಎರಡು ರೊಟ್ಟಿ ಮೂರು ರೊಟ್ಟಿ ಬೇಡೇನು ಮತ್ತೆ ಅದು ಅಷ್ಟ ಅಲ್ಲದೆ ಹೇಳ್ತಾರೆ ಏನು ಶೂಟ್ ಮಾಡಿಲ್ಲ ಹೇಳ್ರಿ ಅಂತ ಹೇಳ್ತಾರೆ ಅಷ್ಟಕ್ಕೆ ಹೇಳಲ್ಲ ಅನ್ನ ಸಾಂಬಾರ ಇಲ್ಲ ಹೇಳ್ರಿ ಅಂತಾರೆ ಹೌದಲ್ರಿ ಊಟ ಮಾಡಿ ಕುಟ್ಟಿ ಹೊಟ್ಟಿ ತುಂಬಬೇಕಂದ್ರೆ ಅದಕ್ಕೆ ಕುಟ್ಟಿ ಬೇಕಿಲ್ಲ ಮತ್ತೆ ನಿದ್ರೆ 6-7 ತಾಸು ಮಲ್ಕೋತಾರೆ ಕನಿಷ್ಠ ಒಂದು ಅರ್ಧ ಗಂಟೆ ಮಲ್ಕೊಂಡು ಹೇಳ್ರಂದ್ರೆ ಹೇಳ್ತಾರೇನ್ರಿ ಹೇಳ್ರಿ ಮಲ್ಕೊಂಡು ಬಂದ ಅರ್ಧ ಗಂಟೆ ಅಂದ್ರೆ ಅವನೇ ನೋಡೋಕ್ಕಾಗಲ್ಲ ಪರಿಸ್ಥಿತಿ ಕೊಡ್ರಕ್ಕಾಗಲ್ಲ ಹಾಗೆ ಕಾಯಕ ಮಾಡಬೇಕಾದ್ರೆ 8 ತಾಸು ಕನಿಷ್ಠ ಮಾಡ್ತೀವಿ ಹಾಗಾದ್ರೆ ಮತ್ತೆ ಈ ಜೀವನದಂತೆ ನಾವು ಪ್ರತಿಯೊಬ್ಬರು ನೋಡ್ಕೊಳ್ಬೇಕಾಗಿದೆ ಬೆಳಗಿನ ಜಾವದಲ್ಲಿ ಮಾಡ್ತಿದೇನ ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿದ್ದೇ ಆದ್ರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು ಸಾವನಕ ಖಚಿತವಾಗಿ ಎಲ್ಲರಿಗೂ ಬರುತ್ತದೆ ಆದ್ರೆ ಅಪಮೃತ್ಯು ಬರ್ತಾ ನೋಡಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಬೆಳಗಿನ ಜಾವದಲ್ಲಿ ಆ ದೇವರ ಪೂಜೆಯನ್ನ ಲಿಂಗದೇವರ ಪೂಜೆಯನ್ನ ಮಾಡಿಯೇ ತೀರಬೇಕು ಇನ್ನು ನಮಗೆ ಬಡತನ ಕಷ್ಟ ಕೋಟಲ್ಗಳು ಬರಬಾರದಂದ್ರೆ ದೇವ ಪೂಜೆ ಮಾಟ ದುರಿತ ಬಂದನ ನೋಟ ಅದಕ್ಕೆ ಬಸವನವರು ಹೇಳಾರೆ ಏನು ಬೇಡಿದರೆ ಇವ ನಮ್ಮ ಲಿಂಗದೇವ ಅಂತ ಹೇಳಿದ್ದಾರೆ ನಾವು ಏನೇನು ಬೇಡ್ತೀವಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಒಳ್ಳೆ ಒಂದು ಸಂಸ್ಕಾರವಂತರು ವಿದ್ಯಾವಂತರು ಆಗಲಂತ ಹಾರೈಸಿ ನಾನು ಮಾತುಗಳನ್ನ ಗುರುವಿನ ಪಾದ ತರುತ್ತೇನೆ ಸರ್ವರಿಗೂ ಶರಣ ಸರ್.